ಇನ್ನೊಂದು ಬಹಳ ಮುಖ್ಯವಾದ ಹಾಡು, ಬಹಳ ಪ್ರಚಾರವಾದಂತಹ ಹಾಡು, ತುಂಬಾ ಪ್ರಸಿದ್ಧವಾದಂತಹ ಹಾಡು, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಇದು ಕೇಳೋದಕ್ಕೆ ಎಷ್ಟು ಚಂದ ಇದೆಯೋ, ಹಾಡೋದಕ್ಕೆ ಎಷ್ಟು ಸಂಭ್ರಮವಾಗಿದೆಯೋ, ಅರ್ಥ ಹೇಳೋದಕ್ಕೆ ಅಷ್ಟೇ ಕಷ್ಟವಾದಂತಹ ಹಾಡು. ನಾನು ಸುಮಾರು ತಲೆ ಕೆಡಿಸ್ಕೊಂಡೆ, ಎಲ್ಲ ಪುಸ್ತಕ ತೆಗೆದು ನೋಡಿದೆ. ಎಲ್ಲರೂ ಮೊದಲನೇ ಸಾಲು ಕಡಿ ಸಾಲು ಎರಡು ಹೇಳ್ತಾರೆ, ಮೊದಲನೇ ಸೊಲ್ಲು ಎರಡು ಕಡೆ ಸೊಲ್ಲುದು ಅರ್ಥ ಹೇಳ್ತಾರೆ, ಈ ನಡುವಿನ ಸೊಲ್ಲು ಸ್ವಲ್ಪ ಜೀವಕ್ಕೆ ಉಜ್ಜುತ್ತೆ ನಮ್ಮನ್ನ, ಸ್ವಲ್ಪ ನೋಡ್ಬೇಕಾದ್ರೆ ಹೇಗಾಗತ್ತೆ. ನನ್ನ ಶಕ್ತಿಯಲ್ಲಿ ಇದ್ದಷ್ಟು ಪ್ರಯತ್ನ ಮಾಡಿದ್ದೇನೆ, ನೋಡೋಣ ಹೇಗಾಗ್ತದೆ ಅಂತ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ. ಆಡು ಆನೆಯ ನುಂಗಿ ಬಾಡಿ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಬಾಡಿ ಸುಣ್ಣವ ನುಂಗಿ, ಆಡಲು ಬಂದ ಪಾತರಗವಳ ಮದ್ದಲ್ಲಿ ನುಂಗಿತ ತಂಗಿ, ಕೋಳಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಳಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಳಗನ ಕೋಳಿ ನುಂಗಿತ. ಅದ್ಭುತವಾದ ಹಾಡು. ಈ ನುಂಗೋ ಪ್ರಕ್ರಿಯೆ ಇದೆಯಲ್ಲ, ಯಾರು ಯಾರನ್ನು ನುಂಗಿದ್ರು ಅಂತ, ಶಶುನಾಳ ಶರೀಫರ್ಕ್ಕಿಂತ ಮೊದಲು ಪುರಂದರ ದಾಸರು ಬರೆದಿದ್ದು ಬಹಳ ಹಿಂದೆ. ಇಂತಹ ಹಾಡು ಎಷ್ಟು ಚೆಂದಾಗಿದೆ ಅಂದರೆ, ನೋಡಿರಯ್ಯ ನೀವು ನೋಡಿರಯ್ಯ, ನೋಡಿರಯ್ಯ ಹರಿದಾಸರ ಮಾಯವ ಅಂತ. ಜೋಡಾಗಿಪ್ಪ ಎರಡು ಪಕ್ಷಿ ಗೂಡ ನಗಲಿ ಗೂಡ ತೊರೆದು ಆಡುತ್ತ ಬಂದು ನುಂಗಿ ನೋಡುವ ಸೊಗಸನ್ನು ನೋಡಿರಯ್ಯ ಅಂತ. ಅಲ್ಲಿ ಹೇಗಿದೆ ನೋಡಿ ಒಂದು ಪದ್ಯ, ಮನೆಯ ಒಳಗೆ ಒಂದು ತಗಣೆ ಮಾಳಿಗೆ ನುಂಗಿತು. ಇಲ್ಲಿ ಕೋಡಗಾದರೂ ನುಂಗ್ತದೆ ಕೋಳಿ, ಅಲ್ಲಿ ತಗಣೆ. ಮನೆಯ ಒಳಗೆ ಒಂದು ತಗಣೆ ಮಾಳಿಗೆ ನುಂಗಿತು, ಮಂಚವ ನುಂಗಿತು, ಮಲಗಿದ್ದ ಸತಿಪತಿಯ ನುಂಗಿತು, ಮನೆಗೆ ಬಂದ ಬಳಗವ ನುಂಗಿತು, ಬಿಡದೆ ನುಂಗಿತು ಮನೆ ಮಕ್ಕಳನ್ನು, ಅದು ಸಾಲದೆಂದು ತಗಣಿಯ ಮರಿಯು ಆಡುತ್ತ ಬಂದು ನುಂಗಿ ನೋಡುವ ಸೊಗಸ. ಬರೀ ತಗಣೆ ಒಂದೇ ಅಲ್ಲ, ಅದು ಮರಿ ಕೂಡ ಬಂದು ತಿಂತ ಇದೆ. ಇದು ನುಂಗೋ ಕೆಲಸ ಅವಾಗೆ ಶುರು ಆದದ್ದು. ಅದನ್ನು ನೋಡಿ ಎಷ್ಟು ಚಂದದ ಅರ್ಥವನ್ನ ತಿಳಿಸ್ತಾರೆ ಶರೀಫರು. ಈ ಕೋಳಿ ಕೋಡ್ಗ ತಮ್ಗೆ ಗೊತ್ತಿದೆ, ಎಲ್ಲ ಸಂಕೇತ ರೂಪವಾಗಿ ಬರುವಂತಹದ್ದು ಇದೆಲ್ಲನು. ಈ ಕೋಡ್ಗನ ಕೋಳಿ ನುಂಗಿತ್ತ ಅಂತ, ಕೋಡ್ಗ ಅಂದ್ರೆ ಗೊತ್ತು ನಮಗೆ ಕೋತಿ. ಆ ಕೋತಿಯನ್ನ ಕೋಳಿ ಯಾಕೆ ನುಂಗ್ತು, ಕೋಳಿ ಅಂದ್ರೆ ಯಾರು ಅಂತ. ಇನ್ನೊಂದು ಅವ್ರದೇ ಪದ್ಯ ಇದೆ, ಎಷ್ಟು ಚೆನ್ನಾಗಿರೋ ಪದ್ಯ, ಕೋಳಿಯೇ ನೀನು ಕೋಳಿಯೇ ಹೀಗೆ ಹಾಳಿ ಮಾಡೋದು ಕಂಡು ತಾಳಲಾರದು ಮನ ಕೋಳಿಯೇ ಅಂತ. ಶರೀಫರದೇ ಒಂದು ಹಾಡು ಅದ್ರಲ್ಲಿ ಬರೀತಾರೆ ಅರ್ಥ, ಇದರ ಅರ್ಥ ಅಲ್ಲಿ ಸಿಗುತ್ತೆ ನಿಮಗೆ ಓದಿದ್ರೆ. ಅಚ್ಚ ಹಸಿರು ಕೆಂಪು ಪುಚ್ಚದ ಕೋಳಿ, ಅಚ್ಯುತನಿಗೆ ಎಚ್ಚರ ಕೊಟ್ಟಂತ ಕೋಳಿ, ಹೆಚ್ಚಿನ ಬ್ರಹ್ಮನು ಮೆಚ್ಚಿದ ಕೋಳಿ, ಹುಚ್ಚೆದ್ದು ರುದ್ರನ ಕಚ್ಚಿದ ಕೋಳಿ, ತಿಪ್ಪಿ ಕೆದರಿ ಹೊಟ್ಟೆ ಹೊರಕೊಂಬ ಕೋಳಿ, ಒಪ್ಪುಳ್ಳ ಹೊಂಜನ ಪಡೆದಂತ ಕೋಳಿ, ಚಪ್ಪನ್ನಾರು ದೇಶಕ್ಕೆ ಹೆಸರಾದ ಶಿಶುನಾಳ ಒಪ್ಪಿದ ಒಡೆಯನ ಮೋಹದ ಕೋಳಿ. ಶಿಶುನಾಳ ಒಡೆಯನ ಮೋಹದ ಕೋಳಿ. ಇಲ್ಲಿ ಅರ್ಥ ಗೊತ್ತಾಗೋ ಹಾಗೆ, ಕೋಳಿ ಅನ್ನುವಂಥದ್ದು ಪ್ರಣವದ ಸಂಕೇತ, ಜ್ಞಾನ ಮುಮುಕ್ಷತೆಯ ಸಂಕೇತ. ಈ ಕೋತಿ ನಮ್ಮ ಮನಸ್ಸಿನ ಸಂಕೇತ. ಕೋತಿ ನಮ್ಮ ಮನಸ್ಸು, ಮನವೆಂಬ ಮರ್ಕಟ ಅಂತ ಕೇಳಿದ್ದೀವಿ, ಬೇಕಾದಷ್ಟು ಕೇಳಿದ್ದೀವಿ. ಮನಸ್ಸಿಗೆ ಹೋಲಿಸೋದೇ ಮರ್ಕಟ, ಒಂದ್ ಕಡೆ ಕೂತ್ಕೊಳ್ಳಲ್ಲ, ಹಾರಾಡ್ತಾ ಇರುತ್ತೆ. ಅದನ್ನು ನಿಗ್ರಹ ಮಾಡಬೇಕಾದ್ರೆ ಪ್ರಣವ ಬೇಕು, ಜ್ಞಾನ ಬೇಕು, ಮುಮುಕ್ಷತೆ ಬೇಕು. ಅದಕ್ಕೆ ಹೇಳ್ತಾರೆ, ಈ ಕೋಳಗನ ಕೋಳಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಅಂದಾಗ, ಈ ಮನಸ್ಸೆಂಬ ಮರ್ಕಟವಂತಹ ಮನಸ್ಸಿದೆಯಲ್ಲ, ಅದನ್ನು ಹಿಡಿದದ್ದು ಪ್ರಣವ ಅನ್ನುವಂಥ ಕೋಳಿ. ಆ ಪ್ರಣವ ಅನ್ನುವಂಥ ಕೋಳಿ ಮನಸ್ಸನ್ನು ನುಂಗಿದಾಗ ಮಾತ್ರ ಮನಸ್ಸು ಶಾಂತ ಆಗುವಂಥದ್ದು. ಆಗಲೇ ಮುಂದೆ ಏನಾದರೂ ಸಾಧನೆ ಆಗೋಕ್ಕೆ ಸಾಧ್ಯ. ಮೊದಲು ಮನಸ್ಸನ್ನು ನಿಲ್ಲಿಸಬೇಕು. ಮನವ ನಿಲ್ಲಿಸುವುದು ಬಲು ಕಷ್ಟ ಅಂತ ದಾಸರು ಬರೆದಿದ್ದಾರೆ. ಭಾಳ ಏನಾದರೂ ಮಾಡಬಹುದು, ಮನಸ್ಸು ನಿಲ್ಲಿಸೋದು ಕಷ್ಟ. ಅದು ನಿಲ್ಲಿಸಬೇಕಾದ್ರೆ ಪ್ರಣವನೇ ಬೇಕು, ಓಂಕಾರನೇ ಬೇಕು, ಆ ಜ್ಞಾನ ಮುಮುಕ್ಷತೆನೇ ಬೇಕು. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ತಂಗಿ ಅಂತ ಜೀವಕ್ಕೆ ಹೇಳ್ತಾರೆ, ಒಂದು ಜೀವಕ್ಕೆ ಬದುಕಿದಂತಹ ಜೀವ, ನೋಡು ಏನಾಗಿದೆ, ಆ ಕೋಡಗವನ್ನ ಕೋಳಿ ನುಂಗಿತು, ನುಂಗಿದಾಗ ಮಾತ್ರ ಮುಂದೆ ಏನಾಗ್ತದೆ ಅಂತ ಹೇಳ್ತಾರೆ. ಆಡು ಆನೆಯ ನುಂಗಿ,
ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ. ಗಮನಿಸಿದ್ರೆ ನಾಲ್ಕೈದು ಸೊಲ್ಲಿದೆ, ನಾಲ್ಕು ಸೊಲ್ಲಿದೆ, ಮೊದಲನೇ ಪಲ್ಲ ಬಿಟ್ರೆ ನಾಲ್ಕು ಸೊಲ್ಲಿದೆ. ವಿಶೇಷವಾದ ಅರ್ಥ ಅದೇನೆ, ವಿಷಯ ಅದೇ ಇದೆ, ಆದ್ರೆ ಹೇಳುವಂತಹ ರೂಪ ಸಂಕೇತಗಳು ಬದಲಿ ಆಗ್ತಾ ಹೋಗ್ತದೆ. ಆಡು ಆನೆಯ ನುಂಗಿ, ಈ ಆಡಂದ್ರೆ ಯಾವುದು, ಆನೆ ಯಾವುದು, ಸ್ವಲ್ಪ ಗಮನಿಸ್ಬಿಡೋಣ. ಆಡಿಗೆ ಸಂಸ್ಕೃತದಲ್ಲಿ ಪದ ಅಜ ಅಂತ, ಜ ಅಂದ್ರೆ ಹುಟ್ಟು ಸಾವು, ಹುಟ್ಟು ಸಾವು ಇಲ್ಲದವನು ಬ್ರಹ್ಮ, ಬ್ರಹ್ಮನ ಹುಟ್ಟಿಸಿದವನು, ಹುಟ್ಟು ಸಾವು ಇಲ್ಲದಂಥವನು, ಅವನ ಬಗ್ಗೆ ಜ್ಞಾನ ಇದೆ ಯಾರಾದ ಬ್ರಹ್ಮಜ್ಞಾನ. ಆದ್ದರಿಂದ ಆಡು ಅನ್ನುವಂಥದ್ದು ಬ್ರಹ್ಮಜ್ಞಾನದ ಸಂಕೇತವಾಗಿ ಬರುವಂತಹದ್ದು. ಆಡು ಆನೆಯ ನುಂಗಿ, ನಮ್ಮ ಸಂಪ್ರದಾಯದಲ್ಲಿ ಆನೆ ಬರುವುದು ಯಾವಾಗಲೂ ಅಹಂಕಾರದ ದ್ಯೋತಕವಾಗಿ ಬರುವಂತಹದ್ದು, ಮದದ ದ್ಯೋತಕವಾಗಿ ಬರುವುದು. ಅಷ್ಟ ಮದಗಳೆಂಬ ಆನೆ ಅಂತ ಪುರಂದರದಾಸ ಬರೀತಾರೆ. ಈ ಮದ ಅಹಂಕಾರ ಅನ್ನುವಂಥದ್ದು ಆನೆ. ಈ ಸಾಧನೆಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಹಂಕಾರ ಮೊದಲು ಹೋಗ್ಬೇಕು, ಆ ಮದ ಹೋಗ್ಬೇಕು, ಅದು ಹೋಗ್ಬೇಕಾದ್ರೆ ಬೇಕಾದದ್ದು ಬ್ರಹ್ಮಜ್ಞಾನ ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಈ ಆಡು ಅನ್ನುವಂಥದ್ದು ಬ್ರಹ್ಮಜ್ಞಾನದ ಸಂಕೇತವಾದರೆ ಬ್ರಹ್ಮಜ್ಞಾನ ಆದೊಡನೆ ಈ ಅಹಂಕಾರ ಮದ ಎಲ್ಲ ಕರಗಿ ಹೋಗ್ತದೆ. ಆದ್ದರಿಂದ ಆಡು ಆನೆಯನ್ನು ನುಂಗಿತು. ಗೋಡೆ ಸುಣ್ಣವ ನುಂಗಿ, ಈಗಿನ ನಾವೇ ನೆರೋಲಾಕ್ ಎಮಲ್ಷನ್ ಪೇಂಟ್ ವಿಚಾರ ಮಾಡಬಾರ್ದು, ಸುಣ್ಣ ಆಗಿನ ಕಾಲದ್ದು, ಮಣ್ಣಿನ ಗೋಡೆಗೆ ಸುಣ್ಣ ಹೊಡಿತಾ ಇದ್ರು ಅಂದ. ತಾವು ಗಮನಿಸಿರು ಸ್ವಲ್ಪ, ಶರೀಫ ಅಲ್ಲೇ ಬೆಳೆದವನು, ನಾವು ಹುಡುಗರಾಗಿದ್ದಾಗ ಹಾಗೆ ಇದ್ದವ್ರು, ಹಳ್ಳಿಯಲ್ಲಿ ಬೆಳೆದವರು, ಆ ಚೆನ್ನಾಗಿ ಮನಸ್ಸಲ್ಲಿ ಮೂಡುತ್ತೆ. ತಾವು ನೋಡಿರ್ಬೇಕು, ಗೋಡೆಗೆ ಸುಣ್ಣ ಹಾಕ್ಸಿದ್ರೆ ಹಚ್ಚಿದಾಗ ಹಚ್ಚಿದಂಗೆ ಬೆಳ್ಳ ಕಾಣಿಸಲ್ಲ, ಅದು ಗೋಡೆ ನೀರಲ್ಲಿ ನೆಂದಂಗೆ ಕಾಣಿಸುತ್ತೆ ಅಷ್ಟೇನೆ, ಏನು ಹಚ್ಚೇ ಇಲ್ಲಲ್ಲೋ, ಬಿಳಿನೇ ಆಗಲಿಲ್ಲ ಅಂತೀವಿ. ಹಚ್ಚಿದಾಗ ಒಣಗಿದ ಮೇಲೆ ಬಿಳಿ ಬರ್ತದೆ, ಒಣಗಿದಾಗ ಒಣಗಿದಾಗ ಹೆಚ್ಚು ಪ್ರಕಾರ ಆಗ್ತದೆ. ದಯವಿಟ್ಟು ಗಮನಿಸಿ, ಈ ಮಣ್ಣಿನ ಗೋಡೆ ಇದೆಯಲ್ಲ, ಮಣ್ಣಿನ ಗೋಡೆ ದೇಹವನ್ನು ಸಂಕೇತ ರೂಪವಾಗಿ ತೋರಿಸುವಂಥದ್ದು. ನಮ್ಮ ದೇಹ ಮಣ್ಣಿನ ಗೋಡೆ ಇದ್ದ ಹಾಗೆ, ಯಾವಾಗಲಾದರೂ ಬಿದ್ದು ಹೋಗುವಂಥ ಸ್ಥಿರವಾದಂಥದ್ದು, ಗಟ್ಟಿಯಾದದ್ದಲ್ಲ. ಅದಕ್ಕೊಂದು ಆವರಣ ಕೊಡಬೇಕು, ಆದರೂ ಕಾಪಾಡ್ಕೋಬೇಕಲ್ಲ ದೇಹ ಇರೋ ತನಕನು. ಅದಕ್ಕೆ ಸುಣ್ಣ ಬಣ್ಣ ಮಾಡ್ತಾ ಇರಬೇಕು, ಹಳೆ ಮನೆ ಆದರೂ ಪೇಂಟ್ ಮಾಡ್ತಾ ಇರಬೇಕು. ಆ ಬಣ್ಣ ಹಚ್ಚೋ ಸುಣ್ಣ ಹಚ್ಚೋದಿದೆಯಲ್ಲ, ಸುಣ್ಣ ಹಚ್ಚಿದ್ರೆ ಎರಡು ಕೆಲಸ ಆಗತ್ತೆ. ಒಂದು, ಈ ಮಣ್ಣಿನ ಗೋಡೆಗೆ ಒಂದು ಚಂದವನ್ನು ಕೊಡ್ತದೆ, ಹೊಳಪನ್ನು ಕೊಡ್ತದೆ, ಅದರ ಜೊತೆಗೆ ಆ ಗೋಡೆ ಹಾಳಾಗದಂಗೆ ಕಾಪಾಡ್ಕೊಳತ್ತೆ. ಎಷ್ಟು ಚೆನ್ನಾಗಿರೋ ಮಾತಿದೆ. ಆ ಗೋಡೆ ಸುಣ್ಣವ ನುಂಗಿ, ಅದು ಹಾಳಾಗಿ ಅನಿಶ್ಚಿತವಾಗಿರುವಂತಹ ಅಸ್ಥಿರವಾದಂತಹ ಮಣ್ಣಿನ ಗೋಡೆ, ದೇಹ ಅನ್ನುವಂತಹ ಗೋಡೆ ಇದೆಯಲ್ಲ, ಅದು ಸುಣ್ಣವನ್ನು ನುಂಗ್ತದೆ ಅಂತ. ಎಷ್ಟು ಚೆನ್ನಾಗಿರೋ ಮಾತು ಹೇಳ್ತಾರೆ. ಗೋಡೆ ಮಣ್ಣು, ಮತ್ಸಕಟಿಕ ಅಂತ ಕೇಳಿದೀವಿ ನಾವು, ಮಣ್ಣಿಂದೊಂದು ಆಟದ ಬಂಡಿ ಅದು. ಹಾಗೆ ಮೃಣ್ಮಯ ಶರೀರ ನಮ್ಮದು, ಮಣ್ಣಿನಿಂದ ಬಂದಂತಹದ್ದು ಮಣ್ಣಿಗೆ ಹೋಗುವಂತಹದ್ದು. ಮೃಣ್ಮಯ ಶರೀರವಾದರೆ ಆ ಸುಣ್ಣ ಇದೆಯಲ್ಲ, ಚಿನ್ಮಯತೆಯನ್ನು ತೋರಿಸುವಂಥದ್ದು. ಯಾವಾಗ ಈ ಮಣ್ಣಿನ ಶರೀರ ಚಿನ್ಮಯತೆಯನ್ನು ತಗೊಂಡ್ಬಿಡ್ತದೋ ಆಗ ಗೋಡೆಗೆ ಹೊಳಪು ಬರ್ತದೆ, ಅದೇ ಹಳೆ ಗೋಡೆ ಹೊಳಪು ಬರ್ತದೆ. ಹಾಗೆ ಮೃಣ್ಮಯವಾದಂತಹ ಶರೀರ ಇದೆಯಲ್ಲ ಗೋಡೆ, ಅದು ಆ ಸುಣ್ಣವನ್ನು ನುಂಗುತ್ತದೆ. ಆ ಸುಣ್ಣವನ್ನು ನುಂಗಿದಾಗ ಮೃಣ್ಮಯವಾದದ್ದು ಚಿನ್ಮಯ ಆಗ್ತದೆ ಅಂತ. ಹಾಗಾಗಬೇಕು, ಹಾಗಾದಾಗ ಮಾತ್ರ ಒಳ್ಳೆ ಕೆಲಸ ಆಗ್ತದೆ. ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ. ಈ ಪಾತರದವಳು ಅನ್ನುವಂತ ಪದ ಬಹಳ ಕಾಮನ್ ಉತ್ತರ ಕಡೆ. ವೇಶ್ಯ ಅಂತೂ ಒಂದು ಅರ್ಥ ಆಗತ್ತೆ, ಆಕೆ ಏನು ಪಾತ್ರದಕ್ಕೆ ಅಂತ ಹೇಳುವಂಥದ್ದು. ಈ ಪಾತ್ರದವಳು ಪದ ಬಂದದೆ ಪಾತ್ರದವಳು ಅಂತ, ನಾಟಕದಲ್ಲಿ ಪಾತ್ರ ಮಾಡುವಂಥವಳು. ಸಾಮಾನ್ಯವಾಗಿ ಅವಾಗ ಮನೆಯಲ್ಲಿ ಯಾರಾದರೂ ಇದ್ದವ್ರು ಗೃಹಿಣಿಯರೇ ಹಾಗೂ ನಾಟಕ ಮಾಡ್ತಿರ್ಲಿಲ್ಲ ಅವಾಗ, ಮೊದಲು ವೇಶ್ಯರೇ ನಾಟಕ ಮಾಡ್ತಾ ಇದ್ರು ಮೊದಲು ಅಂಥೇಳಿ ಪಾತ್ರದವಳು ಅಂತ ಬಂದ್ಬಿಡ್ತು. ಆ ಪಾತ್ರದವಳು ಅಂದರೆ ಮನಸ್ಸನ್ನು ಸೆಳೆಯುವಂಥವಳು. ಮನಸ್ಸನ್ನು ಸೆಳೆಯುವಂಥ ಯಾವುದೇ ವಸ್ತು ಇದ್ರೂ ಕೂಡ ಅದು ಪಾತ್ರದ್ದು, ಸ್ವಂತ ಅಲ್ಲ, ಅನುಭವ ಅಲ್ಲ ಅದು, ಅಭಿನಯದ್ದು ಪಾತ್ರ, ಅನಿಭಿನಯ ಇದ್ದದ್ದು, ಜೀವ ಕಂಡುಕೊಂಡದ್ದಲ್ಲ, ಹೊರಗಡೆ ಮಾಡುವಂಥದ್ದು. ಯಾವುದು ಮನಸ್ಸನ್ನ ಸೆಳೆದು ಬಿಡ್ತದೋ ಅದು ಪಾತ್ರದವರ ಕೆಲಸ. ಆ ಆಡಲು ಬಂದ ಪಾತ್ರದವಳು ನನ್ನ ಜೀವನದ ನಡಿಬೇಕಾದ್ರೆ ಎಷ್ಟೊಂದು ಸೆಳೆತಗಳು ಬರ್ತಾವಲ್ಲ, ರಭಸಗಳು ಬೀಳ್ತಾವ, ಮನಸ್ಸನ್ನು ಎಳೆದು ಬಿಡ್ತಾವ, ಆ ಕಡೆ ಈ ಕಡೆ ಎಳಿತಾವಲ್ಲ, ಅವೆಲ್ಲ ಪಾತ್ರದವರ ಕೆಲಸ. ಹಾಗೆ ಆಟ ಆಡೋಕ್ ಬಂದಂತಹ ಪಾತ್ರದವಳನ್ನ ಮದ್ದಲೇ ನುಂಗಿತ್ತ ತಂಗಿ. ಆಡ್ಬೇಕಾದ ಮದ್ದಲೇ ತಗೊಂಡ್ಬರ್ತಾಳಲ್ಲ ಅವರು, ಮದ್ದಲೇ ತಗೊಂಬಂದಾಗ ಆ ಮದ್ದಳೆಯ ಸಂಕೇತ ಪ್ರಣವ ಓಂಕಾರ. ಮತ್ತೆ ಆ ಪಾತ್ರದವಳ ಮನಸ್ಸೆಳೆತವನ್ನ, ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಆಗ್ಲಿ ಮೊದಲು ಹೇಳಿದೆ, ಮನಸ್ಸನ್ನು ನಿಗ್ರಹ ಮಾಡ್ಬೇಕಾದ್ರೆ ಪ್ರಣಾಮ ಬೇಕು, ಜ್ಞಾನ ಬೇಕು. ಈ ಮದ್ದಳೆ ಸಂಕೇತ ಎಚ್ಚರಿಕೆಯ ಸಂಕೇತ ಬೇರೆ, ಅದು ಈ ಎಚ್ಚರ ಬರಬೇಕು, ಸೆಳೆತ ಎಳ್ಕೊಂಡು ಹೋಗ್ತದೆ ನಿಮ್ಮನ್ನ, ಆ ಸೆಳೆತಕ್ಕೆ ಹೋಗ್ಬೇಡಿ ಅಂತ ಮದ್ದಳೆ ಎಚ್ಚರಗೊಳಿಸೋದು ಅಷ್ಟೇ ಅಲ್ಲ, ಅದು ಓಂಕಾರ ಧ್ವನಿಯಿಂದ ಆ ಪಾತ್ರದವಳ ಆ ಸೆಳೆತವನ್ನ ಕಮ್ಮಿ ಮಾಡ್ತದೆ ಅಂತ.
ಇದು ಯಾಕೆ ಶರೀಫ ಬರೆದಿರಬೇಕು ಅಂದ್ರೆ ಆತ ಪ್ರಭುಲಿಂಗಲಿಯಲ್ಲಿ ಏನೋ ಚೆನ್ನಾಗಿ ಓದಿದ್ದಾನೆ. ವೀರಶೈವ ಮಠಕ್ಕೆ ಹೋದಾಗ ತಾವು ಓದಿರ್ಬೇಕು ಮಾಯಾ ಕೋಲಾಹಲ, ಮಾಯೆ ಬಂದು ಕೋಲಾಹಲ ಮಾಡಿದಾಗ ಅಲ್ಲಮ್ಮ ಪ್ರಭು ಮದ್ದಳೆ ಹಿಡ್ಕೊಂಡು ಬರ್ತಾನೆ. ಅಲ್ಲಮ್ಮ ಪ್ರಭುನ ಮದ್ದಳೆ ಆ ಮಾಯೆ ಕೋಲಾಹಲವನ್ನು ನಿಲ್ಲಿಸುತ್ತದೆ, ಆ ಸೆಳೆತವನ್ನು ನಿಲ್ಲಿಸುತ್ತದೆ, ಮಾಯೆ ಪ್ರಭಾವವನ್ನು ನಿಲ್ಲಿಸಿ ಗೆದ್ದು ಬಿಡುತ್ತದೆ. ಅದನ್ನು ಸೂಚ್ಯವಾಗಿ ತಿಳಿಸ್ತಾ ಇದ್ದಾನೆ. ಪಾತರದವಳ ಮದ್ದಳೆ ಮೆದ್ದಿತ್ತ ತಂಗಿ. ಆ ಮದ್ದಳೆ ಅನ್ನುವಂಥದ್ದು ಇದೆಯಲ್ಲ, ಓಂಕಾರ ಅನ್ನುವಂಥದ್ದು, ಎಚ್ಚರಿಕೆಯ ಗಂಟೆ ಅನ್ನುವಂಥದ್ದು, ಸುಜ್ಞಾನದ ಗಂಟೆ ಅನ್ನುವಂಥದ್ದು, ಆ ಸೆಳೆತವನ್ನ ನುಂಗಿ ಹಾಕಿಬಿಡ್ತು. ಆಗ ಸಾಧನೆಗೊಂದು ಹಾದಾಯಿತು ಅಂತ.